ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮತ್ತು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಎರಡೂ ಸಮೇತ ಪ್ರಸ್ತುತ ಕಾಲ್ಫಾರ್ಮ್ ಆಗಿದ್ದಾವೆ ಪರೀಕ್ಷೆಯು ಇನ್ನೇನು ಭಾಳ ನಿರೀಕ್ಷಿತವಾಗಿದೆ ಇದು ನಾನು ಮಾಡ್ತಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಎರಡು ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಎರಡರ ಪ್ರಶ್ನೆ ಪತ್ರಿಕೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಅಫ್ಘಾನಿಸ್ತಾನದ ಮೇಲೆ ಅಮೇರಿಕಾ ದಾಳಿ ಮಾಡಿದ್ದು ಈ ಕಾರಣಕ್ಕಾಗಿ ಅಫ್ಘಾನಿಸ್ತಾನದ ಮೇಲೆ ಅಮೇರಿಕ ದಾಳಿ ಮಾಡಿದ್ದು ಈ ಕಾರಣಕ್ಕಾಗಿ ಆಪ್ಷನ್ಸ್ ಒಂದು ನೋಡಿ ಅಫ್ಘಾನಿಸ್ತಾನದವರು ಪಾಕಿಸ್ತಾನದೊಂದಿಗೆ ಮೈತ್ರಿ ಮಾಡಿಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಆಪ್ಷನ್ಸ್ ಬಿ ನೋಡಿ ಅಫ್ಘಾನಿಸ್ತಾನದವರು ಅಮೇರಿಕದ ಹಡಗನ್ನು ಮುಳುಗಿ ಮುಳುಗಿಸಿದ್ದರು ಆ ಕಾರಣಕ್ಕಾಗಿ ಆಪ್ಷನ್ ಸಿ ಅಮೇರಿಕದ ಡಬ್ಲ್ಯೂ ಟಿ ಸಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅದರ ಮೇಲೆ ಅಫ್ಘಾನಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿದ್ದರು ಆ ಕಾರಣಕ್ಕಾಗಿ ಆಪ್ಷನ್ ಡಿ ಅಫ್ಘಾನಿಸ್ತಾನದವರು ಅಮೇರಿಕಕ್ಕೆ ವಿಶ್ವಸಂಸ್ಥೆಯ ಬೆಂಬಲ ನೀಡೋದಕ್ಕಾಗಿ ನಾಲ್ಕು ಆಪ್ಷನ್ಸ್ ಯಾಕೆ ಹೇಳ್ತಾಯಿದ್ದೇನೆ ಅಂದರೆ ಇವೆಲ್ಲ ಕೆಲವೊಂದು ರಿಲೇಟೆಡ್ ಇರ್ತವೆ ಹಾಗೂ ಈ ಘಟನೆಗಳು ಸಂಭವಿಸಿರ್ತವೆ ಕನ್ಫ್ಯೂಸ್ ಆಗ್ಬಾರ್ದು ಅದಕ್ಕೋಸ್ಕರ ನಾಲ್ಕು ಆಪ್ಷನ್ಸ್ನ ಹೇಳಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾದಲ್ಲಿನ ಡಬ್ಲ್ಯೂ ಟಿ ಸಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅದರ ಮೇಲೆ ಪಾಕ್ ಆಫ್ಘಾನಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡ್ತಾರೆ ಆ ಕಾರಣಕ್ಕಾಗಿ ಅಮೇರಿಕಾ ಆಫ್ಘಾನಿಸ್ತಾನದರ ಮೇಲೆ ದಾಳಿಯನ್ನು ಮಾಡುತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಯಾವುದು ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಯಾವುದು ನೋಡಿ ತಮಿಳುನಾಡು ಕರ್ನಾಟಕ ಗುಜರಾತ್ ಮತ್ತು ಕೇರಳ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಕೇರಳ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವುದು ಕೇರಳ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಎರಡು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಎರಡರಿಂದ ಅಪ್ ಟು ಎರಡು ಸಾವಿರದ ಇಪ್ಪತ್ತೆರಡು ಟು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಬರೋದ್ರೊಳಗಡೆ ಎಕ್ಸಾಮ್ ನೀವು ಎಕ್ಸಾಮ್ ಅಪಿಯರ್ಡ್ ಬರೆಯೋದ್ರೊಳಗಡೆ ಎಲ್ಲ ಕಂಪ್ಲೀಟ್ ಕ್ವೆಶನ್ ನಾನು ಮುಗಿಸ್ಕೊಡ್ತೇನೆ ಅದರೊಳಗೆ ಕರೆಂಟ್ ಅಫೇರ್ಸ್ನ ನನ್ನ ರೀಸೆಂಟ್ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತಾ ಹೋಗ್ತೇನೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಯಾವುದು ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಯಾವುದು ಆಪ್ಷನ್ಸ್ ತೊಳ್ಬೋದು ನೀವು ಸರಿಯಾದ ಉತ್ತರ ಸರಿಯಾದ ಉತ್ತರ ಅಮೃತ್ಸರ ಪಂಜಾಬಿನ ಅಮೃತ್ಸರದಲ್ಲಿ ಸ್ವರ್ಣ ದೇವಾಲಯ ಕಂಡುಬರುತ್ತದೆ ಜಗತ್ತಿನ ಕಾಂಡಗಳಲ್ಲಿ ಅತ್ಯಂತ ದೊಡ್ಡ ಕಾಂಡ ಯಾವುದೋ ಎಷ್ಟು ಕಾಂಡಗಳಿದ್ದಾವೆ ಸೆವೆನ್ನು ಅದರಲ್ಲಿ ಅತ್ಯಂತ ದೊಡ್ಡ ಕಾಂಡ ಯಾವುದು ಸರಿಯಾದ ಉತ್ತರ ಏಷ್ಯಾ ಸರಿಯಾದ ಉತ್ತರ ಏಷ್ಯಾ ನೆಕ್ಸ್ಟ್ ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಯಾವುದು ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಯಾವುದು ಕಾಂಚನಜುಂಗ ಮೌಂಟ್ ಎವರೆಸ್ಟ್ ನಂದಾದೇವಿ ವಿಂಧ್ಯ ಪರ್ವತ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿರುವ ಅತ್ಯಂತ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್ ಹಾಗೆ ಭಾರತದಲ್ಲಿ ಇರತಕ್ಕಂಥ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಅಂದರೆ ಕೆ ಟು ಕಾರಕುರಂ ಶ್ರೇಣಿಯ ಎರಡನೇ ಕಾರಕೋರಂ ಟು ಅಂತ ಕೆ ಟು ಕಾರಕುರಂ ಶ್ರೇಣಿಯ ಎರಡನೇ ಶ್ರೇಣಿ ಅಂತ ಅಥವಾ ಮೌಂಟ್ ಗಾಡ್ ಅಸ್ಟೀನ್ ಅಂತಲೂ ಇದನ್ನು ಕರೀತಾರೆ ಮೌಂಟ್ ಗಾಡ್ ಅಸ್ಟಿನ್ ಅಥವಾ ಕೆ ಟು ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದರೆ ಮೌಂಟ್ ಎವರೆಸ್ಟ್ ಅದೇ ರೀತಿಯಾಗಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂದರೆ ನಾವು ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿ ನಾವು ಕಾಣಬಹುದು ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಭಾರತದಲ್ಲಿ ಮೌಂಟ್ ಗಾಡಸ್ಟಿನ್ ಹಾಗೂ ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ನೆಕ್ಸ್ಟು ಶ್ರೀಗಂಧದ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಮುಂದಿದೆ ಶ್ರೀಗಂಧದ ಉತ್ಪಾದನೆ ಹೆಚ್ಚು ಮಾಡುವಂತಹ ರಾಜ್ಯ ಯಾವುದು ಅಂತ ತಮಿಳುನಾಡು ಆಂಧ್ರ ಕರ್ನಾಟಕ ಕೇರಳ ನಮಗೆಲ್ಲ ಗೊತ್ತು ಗಂಧದ ನಾಡು ಚಂದದ ಬೀಡು ಯಾವುದು ನಮ್ಮ ಕರ್ನಾಟಕ ಶ್ರೀಗಂಧ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಅತಿ ಹೆಚ್ಚು ಶ್ರೀಗಂಧವನ್ನು ಬೆಳೆಯುವಂತಹ ಒಂದು ಸಮೃದ್ಧ ರಾಜ್ಯ ನಮ್ಮ ಕರ್ನಾಟಕ ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವ ನಗರ ಯಾವುದು ವಿಶ್ವಸಂಸ್ಥೆಯ ವಿಶ್ವ ಸಂಸ್ಥೆಯ ವಿಶ್ವಸಂಸ್ಥೆಯ ಕ್ವಾರ್ಟರ್ ಇರುವಂತಹ ನಗರ ಯಾವುದು ನೋಡಿ ವಾಷಿಂಗ್ಟನ್ ರೋಮ್ ನ್ಯೂಯಾರ್ಕ್ ಕೈರೋ ಇದೆ ಸರಿಯಾದ ಉತ್ತರ ನ್ಯೂಯಾರ್ಕ್ ನ್ಯೂಯಾರ್ಕ್ನಲ್ಲಿ ನಾವು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಸ್ಥಾನವನ್ನು ನಾವು ನ್ಯೂಯಾರ್ಕ್ನಲ್ಲಿ ನಾವು ಕಾಣ್ಬೋದು ನ್ಯೂಯಾರ್ಕ್ ಹಾಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಯಾವುದು ವಿಶ್ವದಲ್ಲಿಯೇ ಅತಿ ಎತ್ತರವಾದ ಪ್ರಾಣಿ ಯಾವುದು ನಮಗೆಲ್ಲ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ಜಿರಾಫಿ ಇನ್ನೊಂದು ಪ್ರಮುಖ ಪ್ರಶ್ನೆ ಎಲ್ ಟಿ ಟಿ ಏನಿದೆ ಎಲ್ ಟಿ ಟಿ ಅಂದರೆ ಇದೊಂದು ಉಗ್ರಗಾಮಿ ಸಂಘಟನೆ ಈ ಎಲ್ ಟಿ ಟಿ ಇ ಅವರಿಂದ ಮರಣ ಹೊಂದಿದ ಭಾರತದ ನಾಯಕರು ಯಾರೋ ಎಲ್ ಟಿ ಟಿ ಇ ಅವರಿಂದ ಮರಣ ಹೊಂದಂತಹ ಭಾರತ ನಾಯಕರು ಯಾರು ನೋಡು ರಾಜೀವ್ ಗಾಂಧಿ ಸಂಜೀವ್ ರೆಡ್ಡಿ ಶ್ರೀಮತಿ ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ಸರಿಯಾದ ಉತ್ತರ ರಾಜೀವ್ ಗಾಂಧಿ ಎಲ್ ಟಿ ಟಿ ಇ ಅವರಿಂದ ಮರಣ ಹೊಂದಿದ ಭಾರತದ ನಾಯಕರು ರಾಜೀವ್ ಗಾಂಧಿ ಅವರು ನೆಕ್ಸ್ಟು ನಮ್ಮ ಭಾರತದ ಭೂಪ್ರದೇಶವು ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ ನೋಡಿ ಉದಕಮಂಡಲ ಪುದುಚೇರಿ ಕನ್ಯಾಕುಮಾರಿ ತಿರುವನಂತಪುರಂ ಸರಿದ ಉತ್ತರ ಈ ತಮಿಳುನಾಡು ನಮ್ಮ ಭಾರತದ ದಕ್ಷಿಣದ ತುದಿ ಅಲ್ಲಿ ಅಲ್ಲಿನ ಕನ್ಯಾಕುಮಾರಿಯಲ್ಲಿ ನಮ್ಮ ಭಾರತದ ದಕ್ಷಿಣ ತುದಿ ಕೊನೆಗೊಳ್ಳುತ್ತದೆ ಕನ್ಯಾಕುಮಾರಿ ನೆಕ್ಸ್ಟ್ ಅಮೇರಿಕಾ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಾಂಬ್ ಹಾಕಿದಂತಹ ಪ್ರದೇಶ ಯಾವುದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಒಂದು ಪ್ರದೇಶದ ಮೇಲೆ ಬಾಂಬ್ ಹಾಕುತ್ತೆ ಆ ಬಾಂಬ್ ಆಗಿದಂತಹ ಪ್ರದೇಶದ ಹೆಸರೇನು ಸರಿಯಾದ ಉತ್ತರ ಎಸ್ ಹಿರೋಶಿಮಾ ಮತ್ತು ನಾಗಸಾಕಿ ಹಿರೋಶಿಮಾ ಮತ್ತು ನಾಗಸಾಕಿ ಎಂಬ ಪ್ರದೇಶದ ಮೇಲೆ ಅಮೇರಿಕ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಾಂಬನ್ನು ಆಗುತ್ತದೆ ನೆಕ್ಸ್ಟು ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಯಾವುದು ಹುಟ್ಟಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಗಾಂಧೀಜಿಯವರು ನಿಧನರಾದ ವರ್ಷ ಯಾವುದು ಸಾವಿರದ ಒಂಬೈನೂರ ನಲವತ್ತ ಎಂಟು ಸಾವಿರದ ಒಂಬೈನೂರ ನಲವತ್ತ ಎಂಟು ನಾವು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಂತ ಕರಿತೇವೆ ಗಾಂಧೀಜಿಯವರು ಹುಟ್ಟಿದ ದಿನ ಇದನ್ನು ನಾವು ಅಹಿಂಸಾ ದಿನ ಅಂತ ಕರಿತೇವೆ ಅಕ್ಟೋಬರ್ ಎರಡನ್ನು ನಾವು ಅಹಿಂಸಾ ದಿನ ಅಂತ ಕರಿತೇವೆ ಹಾಗೆ ಗಾಂಧೀಜಿಯವರನ್ನು ನಾಥರಾಮ್ ಗೂಡಿಸಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಅವರನ್ನು ಹತ್ಯೆ ಮಾಡ್ತಾರೆ ಈ ಜನವರಿ ಮೂವತ್ತನ್ನು ನಾವು ಹುತಾತ್ಮರ ದಿನ ಅಂತ ಕರಿತೇವೆ ಹುತಾತ್ಮ ಅವರ ಹುಟ್ಟಿದ ದಿನವನ್ನು ಅಹಿಂಸಾ ದಿನ ಹಾಗೂ ಹುತಾತ್ಮರದ ದಿನವನ್ನು ಹುತಾತ್ಮ ದಿನ ಅಂತ ನಾವು ಕರಿತೇವೆ ಇಮ್ಮಡಿ ಪುಲಿಕೇಶಿಯಾ ಆಸ್ಥಾನಕ್ಕೆ ಭೇಟಿ ಇತ್ತ ಚೀನಿ ಯಾತ್ರಿಕ ಯಾರು ಇಮ್ಮಡಿ ಪುಲಿಕೇಶಿಯಾ ಆಸ್ಥಾನಕ್ಕೆ ಭೇಟಿ ನೀಡತಕ್ಕಂತಹ ಚೀನಿ ಯಾತ್ರಿಕ ಯಾರು ನೋಡಿ ಸಾಂಗ್ ಮೆಗಸ್ತಾನಿಸ್ ಫಾಹಿಯಾನ್ ಎಚ್ ಸಿಂಗ್ ಸರಿಯಾದ ಉತ್ತರ ಭಾಳ ರಿಪೀಟೆಡ್ ಪ್ರಶ್ನೆ ಓಯನ್ಸಾಂಗ್ ಊಯೆನ್ಸಾಂಗ್ ಇವನು ಇಮ್ಮಡಿ ಪುಲಿಕೇಶಿಯಾ ಆಸ್ಥಾನಕ್ಕೆ ಭೇಟಿ ಇರ್ತಕ್ಕಂತಹ ಚೀನಿ ಯಾತ್ರಿಕ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಈಸ್ಟ್ ಇಂಡಿಯಾ ಕಂಪ್ನಿ ಬಗ್ಗೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಏನು ಈಸ್ಟ್ ಇಂಡಿಯಾ ಕಂಪ್ನಿಯ ಮೂಲ ಗುರಿ ಏನು ನೋಡಿ ಆಪ್ಷನ್ಸ್ ನೋಡ್ತಾ ಹೋಗ್ರಿ ಕಚ್ಚಾ ವಸ್ತುಗಳ ದೋಚುವಿಕೆ ತನ್ನ ವಸ್ತುಗಳಿಗೆ ಮಾರುಕಟ್ಟೆ ಪಡೆಯುವುದು ಏಕೆಂದರೆ ಎಲ್ಲ ರಿಲೇಟೆಡ್ ಇರ್ತವೆ ಅದಕ್ಕೋಸ್ಕರ ಆಪ್ಷನ್ಸ್ ಓದ್ಬಿಡ್ರಿ ಕಚ್ಚಾ ವಸ್ತುಗಳ ದೋಚುವಿಕೆ ತನ್ನ ವಸ್ತುಗಳಿಗೆ ಮಾರಾಟ್ ಮಾರುಕಟ್ಟೆಯನ್ನು ಪಡೆಯುವುದು ವಸಹತು ಸ್ಥಾಪನೆ ವ್ಯಾಪಾರ ವ್ಯಾಪಾರ ಸರಿಯಾದ ಉತ್ತರ ವಸಾಹತು ಸ್ಥಾಪನೆ ಈ ವಸಾಹತು ಸ್ಥಾಪನೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಭಾರತದ ನೆಪೋಲಿಯನ್ ಬಿರುದಾಂಕಿತ ದೊರೆ ಯಾರು ಭಾರತದ ನೆಪೋಲಿಯನ್ ಬಿರುದಾಂಕಿತ ದೊರೆ ಯಾರು ಎಸ್ ರಿಪೀಟೆಡ್ ಪ್ರಶ್ನೆ ಸಮುದ್ರಗುಪ್ತ ಸಮುದ್ರಗುಪ್ತನನ್ನು ನಾವು ಭಾರತದ ನೆಪೋಲಿಯನ್ ಅಂತ ಕರಿತೇವೆ ನೆಕ್ಸ್ಟ್ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ವ್ಯಕ್ತಿಯಾರು ಭಾರತೀಯ ನಾಗರಿಕ ಸೇವೆಗೆ ಇಂಡಿಯನ್ ಸಿವಿಲ್ ಸರ್ವಿಸ್ಗೆ ಆಯ್ಕೆಯಾದಂತಹ ಪ್ರಥಮ ಭಾರತೀಯ ಯಾರು ಸರಿಯಾದ ಉತ್ತರ ಸತ್ಯೇಂದ್ರನಾಥ ಟ್ಯಾಗೂರ್ ಸತ್ಯೇಂದ್ರನಾಥ ಟ್ಯಾಗೂರ್ ನೆಕ್ಸ್ಟ್ ಹೆಸರುವಂಥ ಪಂಚತಂತ್ರ ಕಥೆಗಳು ಈ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು ನೋಡಿ ವಿಷ್ಣು ಶರ್ಮಾ ಕಾಳಿದಾಸ ತುಳಸಿದಾಸ ಮತ್ತು ಮೇಘ ಅಂತಿದೆ ಸರಿಯಾದ ಉತ್ತರ ವಿಷ್ಣು ಶರ್ಮಾ ಪಂಚತಂತ್ರ ಕಥೆಗಳನ್ನು ಬರೆದವರು ವಿಷ್ಣು ಶರ್ಮಾ ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಯಾವುದು ನೋಡಿ ರೂಪಾರ್ ಮೆಹಂಜಿದ್ರೋ ಲೋತಾಲ್ ಮತ್ತು ಖಾಲಿಬಂಗನಿದೆ ಸರಿಯಾದ ಉತ್ತರ ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಲೋತಾಲ್ ಗುಜರಾತ್ನಲ್ಲಿ ಕಾಣ್ಬೋದು ಗುಜರಾತ್ನ ಲೋತಾಲ್ ಇದು ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ನೆಕ್ಸ್ಟು ಬುದ್ಧನು ಪ್ರಥಮ ಪ್ರವಚನ ನೀಡಿದಂತಹ ಸ್ಥಳ ಯಾವುದು ಬುದ್ಧನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು ನಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಸಾರನಾಥ ಸಾರನಾಥದಲ್ಲಿ ಗೌತಮ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ನೀಡುತ್ತಾನೆ ನೆಕ್ಸ್ಟ್ ನೋಡೋಣ ಎಪ್ಪತ್ತನೇ ಪ್ರಶ್ನೆ ವಿಕ್ರಮಾದಿತ್ಯ ಈ ಬಿರುದನ್ನು ಹೊಂದಿರುವ ವ್ಯಕ್ತಿ ಯಾರು ವಿಕ್ರಮಾದಿತ್ಯ ಎನ್ನುವಂತಹ ಬಿರುದನ್ನು ಹೊಂದಿದ ರಾಜ ಯಾರು ನೋಡಿ ಕನಿಷ್ಕ ಸಮುದ್ರಗುಪ್ತ ಅಶೋಕ ಚಂದ್ರಗುಪ್ತ ಅಂತಿದೆ ಸರಿಯಾದ ಉತ್ತರ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿರತಕ್ಕಂತಹ ರಾಜ ಚಂದ್ರಗುಪ್ತ ನೆಕ್ಸ್ಟು ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ಇದ್ದಂತಹ ಮೊಘಲ್ ದೊರೆ ಯಾರು ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬಂದಾಗ ಇದ್ದಂತಹ ಮೊಘಲ್ ದೊರೆ ಯಾರು ಎಸ್ ಸರಿಯಾದ ಉತ್ತರ ಜಹಾಂಗೀರ್ ಸರಿಯಾದ ಉತ್ತರ ಜಹಾಂಗೀರ್ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬಂದಂತ ಬಂದಾಗ ಇದ್ದಂತಹ ಮೊಘಲರ ದೊರೆ ಜಹಾಂಗೀರ್ ನೋಡಿ ಬಂಗಾಳ ವಿಭಜನೆಯಾದಂತಹ ವರ್ಷ ಯಾವುದು ಬಂಗಾಳ ವಿಭಜನೆಯಾದಂತಹ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ ಸಾವಿರದ ಒಂಬೈನೂರ ಆರರಲ್ಲಿ ಬಂಗಾಳ ವಿಭಜನೆ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಐದು ನೆಕ್ಸ್ಟ್ ಹೈದರಾಲಿ ಮೈಸೂರಿನ ಸುಲ್ತಾನನಾದ ವರ್ಷ ಯಾವುದು ಹೈದರಾಲಿ ಮೈಸೂರಿನ ಸುಲ್ತಾನನಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಅರವತ್ತೆರಡು ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ಈತ ಮೈಸೂರಿನ ಸುಲ್ತಾನನಾಗ್ತಾನೆ ಅದಾದ ನಂತರ ಸಾವಿರದ ಏಳ್ನೂರ ಅರುವತ್ತೇಳರಲ್ಲಿ ಒಂದನೇ ಮಾಂಗ್ಲೋ ಮೈಸೂರು ಮೈಸೂರುದ್ದ ಮತ್ತು ಸಾವಿರದ ಏಳ್ನೂರ ಎಂಬತ್ತು ಎಂಬತ್ತೆರಡರ ಆಸುಪಾಸಿನಲ್ಲಿ ಎರಡನೇ ಆಂಗ್ಲೋ ಮೈಸೂರು ಉದ್ದ ಮತ್ತು ಸಾವಿರದ ಹೀಗೆ ಸಾವಿರದ ಏಳ್ನೂರ ತೊಂಬತ್ತು ತೊಂಬತ್ತೆರಡರ ಸುಮಾರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಮೈಸೂರುದ್ದ ಹಾಗೆ ಲಾಸ್ಟು ಸಾವಿರದ ಏಳ್ನೂರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಉದ್ದ ಅಂದರೆ ಇಲ್ಲಿ ಟಿಪ್ಪು ಹೋಗ್ತಾನೆ ಐದರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಡೆತ್ ಆಗ್ತಾನೆ ಟಿಪ್ಪು ನಾಲ್ಕನೇ ಆಂಗ್ಲೋ ಮೈಸೂರು ಡೆತ್ ಆಗ್ತಾನೆ ಸಿಂಪಲ್ ಇರಲಿ ಅಂತ ಹೇಳಿದೆ ಇಲ್ಲಿ ಐದರಾಲಿಯು ಮೈಸೂರಿನ ಆದ ವರ್ಷ ಅಂದರೆ ಸಾವಿರದ ಏಳ್ನೂರ ಅರವತ್ತೆರಡು ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ಐದರಾಲಿ ಮೈಸೂರಿನ ಸುಲ್ತಾನನಾಗುತ್ತಾನೆ ಶಿವಾಜಿಯು ಜನಿಸಿದ ಸ್ಥಳ ಯಾವುದು ಶಿವಾಜಿಯು ಜನಿಸಿದ ಸ್ಥಳ ಯಾವುದು ಹುಡಿ ರಾಯ್ಗಡ ಬುಂದೇಡ್ಗಡ ಶಿವನೇರುದುರ್ಗ ಮತ್ತು ಅಮರಕೋಟೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಶಿವನೇರು ದುರ್ಗ ಶಿವನೇರು ದುರ್ಗ ಶಿವಾಜಿಯು ಜನಿಸಿದಂತಹ ಸ್ಥಳ ಶಿವನೇರು ದುರ್ಗ ನೆಕ್ಸ್ಟ್ ವಾಸ್ಕೋಡಿಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟಂತಹ ವರ್ಷ ಯಾವುದು ವಾಸ್ಕೋಡಿಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟಂತಹ ವರ್ಷ ಯಾವುದು ಎಸ್ ಸರಿಯಾದ ಉತ್ತರ ಸಾವಿರದ ನಾನ್ನೂರ ತೊಂಬತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿಗಮ ಭಾರತಕ್ಕೆ ಬರ್ತಾನೆ ನೆಕ್ಸ್ಟ್ ದೀನ್ ಇ ಇಲಾಯಿ ಇದನ್ನು ಸ್ಥಾಪಿಸಿದವರು ಯಾರು ಅಕ್ಬರ್ ಉಮಯೂನ್ ಬಾಬರ್ ಔರಂಗಜೇಬ್ ಗೆಳೆಯರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಹಾಗೂ ಇನ್ನು ಮುಂತಾದ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅಪ್ಡೇಟನ್ನು ನಾನು ಕೊಡ್ತಾ ಹೋಗ್ತೇನೆ ಸಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಎಲ್ಲ ಪ್ರಶ್ನೆ ಪತ್ರಿಕನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಜ್ ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ